ಟ್ರಿಪ್ ಹೋದ್ಮೇಲೆ ಪಿ ಯು ಸಿಗೆ ನಾನು ಕಾಮರ್ಸ್ ತಗೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಎಲ್ಲ ಗೇಮನ್ನು ಆಡಿಸ್ತಾರೆ. ಈವಾಗಲೂ ಮುನಿಯಲ್ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅಂತ ಫಿಸಿಕಲ್ ಡೈರೆಕ್ಟರ್ ಆಗಿದ್ರು, ಅವ್ರು ಇವಾಗಿಲ್ಲ. ಆಮೇಲೆ ರಮೇಶ್ ತುವರ್ಣ ಅಂತ, ಅವರು ಕಬಡ್ಡಿಗೆ ಇಂಟ್ರೆಸ್ಟಲ್ಲಿ ಪ್ರಾಕ್ಟೀಸ್ ಕೊಡೋಕೆ ಬರ್ತಾ ಇದ್ರು ಮುನಿಯಲ್ಲಿಗೆ. ಸೊ ನಾವು ಏನಾಗ್ತಾ ಇದ್ವಿ, ಫಸ್ಟ್ ಇಯರಲ್ಲಿ ಏನೇ ನಾವು ಕಬಡ್ಡಿ ಸ್ಟಾರ್ಟ್ ಮಾಡಿರಲಿಲ್ಲ, ಲಾಸ್ಟಿಗೆ ಓವರಾಲ್ ಚಾಂಪಿಯನ್ ಮಾಡ್ತಾರೆ, ಸ್ಪೋರ್ಟ್ಸ್ ಮೀಟ್ ಮಾಡ್ತಾರೆ. ಅದರಲ್ಲಿ ಎಲ್ಲ ರನ್ನಿಂಗ್ 100 meter, 400 meter, 800 meter, 1500 meter ಎಲ್ಲದರಲ್ಲೂ ವಿನ್ ಆಗ್ತಾ ಇದೆ. ಆಮೇಲೆ ಥ್ರೋ, ಶಾರ್ಟ್ ಪುಟ್ ಆಗ್ಬೋದು, ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಅದರಲ್ಲೂ ಚಾಂಪಿಯನ್ ಆಗ್ತಾ ಇದೆ. ಲಾಂಗ್ ಜಂಪು ಎಲ್ಲದರ, ಹೈ ಜಂಪ್ ಇರಲಿಲ್ಲ ಅಲ್ಲಿ, ಅಂದರೆ ಅದು ಸ್ಟ್ಯಾಂಡಿಂಗ್ ಜಂಪ್ ಹೇಳಿಕೊಡ್ತಾ ಇದ್ರು ಇವಾಗೆಲ್ಲ ಹಿಂಗೆ, ಅದಕ್ಕೆ ಹೈ ಜಂಪಲ್ಲಿ ಇಂಜುರಿ ಆಗುತ್ತೆ ಅಂತ ಅದು ಇರಲಿಲ್ಲ. ಆಮೇಲೆ ಗ್ರೂಪ್ ಗೇಮಲ್ಲಿ ವಾಲಿಬಾಲ್, ಖೋಖೋ ಎಲ್ಲ ಇತ್ತು. ಫಸ್ಟ್ ಇಯರ್ ಹಾಗೆ ಹೋಯಿತು, ಕಬಡ್ಡಿನೂ ಇತ್ತು, ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಸೆಕೆಂಡ್ ಪಿ ಯು ಸಿಗೆ ಹೋದ್ಮೇಲೆ ಏನಾಯಿತು, ಲಾಸ್ಟಿಗೆ ಹಿಂಗೆ ಕಾಲೇಜಲ್ಲಿ ಟೀಮ್ ಮಾಡಬೇಕಂದ್ರೆ 6th place ಮಾತ್ರ ಆಯಿತು ಫೈನಲ್ಗೆ. ನೀನು ಸ್ಪೋರ್ಟ್ಸ್ ಅಂದರೆ ನಿಂಗೆ ಇಷ್ಟ ಅಲ್ಲ, ನೀನು ಜಸ್ಟ್ ಜಾಯ್ನ್ ಆಗು, ಆಡು ಆಡು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದಾಗ, ಅವಾಗೆಲ್ಲ ನಾವು ಡ್ರೆಸ್ಸೇ ಚೂಡಿದಾರ ಹಾಕೊಂಡು ಕಬಡ್ಡಿ ಆಡಿದ್ದೀವಿ. ನನಗೆಲ್ಲ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಮತ್ತು ಸ್ಪೀಡ್ ರೀಚ್ ಎಲ್ಲ ಚೆನ್ನಾಗಿರೋದ್ರಿಂದ ನಾನು, ನನಗೆ ಗೊತ್ತೇ ಇಲ್ಲ ಲೀಡರ್ ಅಂದರೆ ಏನು, ಹಿಡಿಯೋದು ಹೆಂಗೆ, ಟ್ಯಾಕ್ಲ್, ಬಟ್ ಜಸ್ಟ್ ನೋಡಿಬಿಟ್ಟು ಹಂಗೆ ಆಟ ಆಡಿದ್ದು ನನಗೆ ಚೆನ್ನಾಗಿ ಪಾಯಿಂಟ್ಸ್ ಎಲ್ಲ ತಗೊಂಡೆ. ಅದನ್ನು ಅಬ್ಸರ್ವ್ ಮಾಡಿದ್ರು ಯಾರು, ನಮ್ಮ ಕೋಚ್ ಆಗ್ಬೋದು ರಾಮಕೃಷ್ಣ ಹೆಗಡೆ, ಆಮೇಲೆ ರಮೇಶ್ ಸುವರ್ಣ ಅವರೆಲ್ಲ ಅವ್ರು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ನಾವು ಆ ಟೀಮಲ್ಲಿ ಅಲ್ಲಿ ಮುನಿಯಲ್ಲಿಂದ ವಾಲಿಬಾಲ್ಗೆ ಡಿಸ್ಟ್ರಿಕ್ಟ್ಗೆ ತನಕ ಹೋಗಿದ್ದೀವಿ ಟೀಮು. ಅದರಲ್ಲಿ 3 ಸ್ಟೇಟಿಗೆ ಸೆಲೆಕ್ಟ್ ಆಗಿದ್ದೀವಿ ವಾಲಿಬಾಲಲ್ಲಿ. ಇನ್ಫ್ಯಾಕ್ಟ್ ಕಬಡ್ಡಿಯಲ್ಲಿ, ವಾಲಿಬಾಲಲ್ಲೇ ನಾನು ಒಬ್ಬಳೇ ಸೆಲೆಕ್ಟ್ ಆಗಿದ್ದೆ ಸ್ಟೇಟ್ ಟೀಮ್ಗೆ. ಕ್ಯಾಂಪು ಅಟೆಂಡ್ ಮಾಡಿದ್ದೆ, ಉಡುಪಿಯಲ್ಲೇ ಆಗಿತ್ತು. ನಾನು ಒಬ್ಬಳೇ ಹೋಗ್ತಾ ಇರಲಿಲ್ಲ, ಇಲ್ಲ ನಮ್ಮ ಅಣ್ಣ ಬರ್ತಾ ಇದ್ರು, ಇಲ್ಲ ಅವ್ರು ಸರ್ ಬಂದಂಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನಮ್ಮ ಮುಂದೆ ಸೆಲೆಕ್ಟ್ ಆದಾಗ ಕಬಡ್ಡಿಯನ್ನು ನಾವು ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅಂತೇಳಿ ಕಬಡ್ಡಿ ಟೀಮ್ ಮಾಡಿಸ್ಕೊಂಡು ತಾಲೂಕಲ್ಲಿ ಕರ್ಕೊಂಡು ಹೋದ್ರು, ಡಿಸ್ಟಿಕ್ ಕರ್ಕೊಂಡು ಹೋದ್ರು, ಎಲ್ಲ ಕಡೆ ನಾವು ವಿನ್ 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 ಹಾಕೊಂಡು ಹೋದ್ವಿ. ಡಿಸ್ಟಿಕ್ಕಿಂದ 3 ಸುನೀತಾ, ರೂಪ ಮತ್ತು ಇನ್ನು ಒಬ್ಬಳು ಹುಡುಗಿ, ನಾವು 3 ಒಟ್ಟಿಗೆ ಸೇರಿ ಸೆಲೆಕ್ಟ್ ಆಗಿದ್ವಿ. ಇಷ್ಟೇ ಚಿಕ್ಕ ಸ್ಟ್ಯಾಂಪಲ್ಲಿ ಒಂದು ಪೇಪರ್ಲಿ ಫೋಟೋ ಬಂದಿತ್ತು ಫಸ್ಟ್ ಟೈಮ್. ಅದು ಎಕ್ಸ್ಪೀರಿಯೆನ್ಸ್ ಎಲ್ಲ ಚಿಕ್ಕ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಸೆಲೆಕ್ಟ್ ಆಗಿ ಮುಂದೆ ಬಂದಿದ್ದೆ.